300 ವರ್ಷಗಳ ಇತಿಹಾಸವುಳ್ಳ ಶಂಕರಾಚಾರ್ಯರ ಕಾಲದಿಂದಲೂ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವವು ಜುಲೈ 23-24ರಂದು ಅತಿ ವಿಜೃಂಭಣೆಯಿಂದ ಜರುಗಲಿದೆ. 300 ವರ್ಷ ಇತಿಹಾಸವುಳ್ಳ ಲಕ್ಷ್ಮೀದೇವಿಯು ನದಿಯ ದಡದಲ್ಲಿ ಸ್ಥಾಪನೆಗೊಂಡಿದ್ದಾಳೆ. ತನ್ನಲ್ಲಿಗೆ ಬರುವ ಭಕ್ತಾದಿಗಳ ಇಷ್ಟಾರ್ಥವನ್ನು ನೆರವೇರಿಸುತ್ತಿದ್ದಾಳೆ. ಹೌದು, ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರೆ ಆಷಾಢದಲ್ಲಿ ನಡೆಯುತ್ತದೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುವ ಈ ಉತ್ಸವದಲ್ಲಿ ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಇನ್ನಿತರ ರಾಜ್ಯಗಳಿಂದ ಈ ದೇವಿ ಜಾತ್ರೆಗೆ ಭಕ್ತರು ಆಗಮಿಸಿ ಭಕ್ತಿಪೂರ್ವಕ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವ ವಾಡಿಕೆ ಇಲ್ಲಿದೆ. ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ದೇವಸ್ಥಾನದಲ್ಲಿ ಲಕ್ಷ್ಮೀ ತಾಯಿಯ ಉಡಿ ತುಂಬುವುದರೊಂದಿಗೆ ಜಾತ್ರೆ ಪ್ರಾರಂಭವಾಗುತ್ತದೆ. ದೇವಿಯ ಪಲ್ಲಕ್ಕಿ ಉತ್ಸವ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕ, ಕುಸ್ತಿ ಸೇರಿದಂತೆ ವಿವಿಧ ವಾದ್ಯ ಮೇಳಗಳಿಂದ ಈ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರುತ್ತದೆ. ಬೇರೆ ರಾಜ್ಯಗಳಿಂದ ಮತ್ತು ನೆರೆಯ ಊರುಗಳಿಂದ ಬಂದ ಭಕ್ತರು ಈ ದೇವಿಗೆ ಕವಲು ಹಚ್ಚಿ ತಮ್ಮ ಬೇಡಿಕೆಗಳನ್ನು ನೆರವೇರಿಸಿಕೊಳ್ಳುತ್ತಾರೆ ಮತ್ತು ಇಲ್ಲಿ ಸಿಗುವ ಮಹಾಪ್ರಸಾದ ಸ್ವೀಕರಿಸುವುದು ಇಲ್ಲಿಯ ವಿಶಿಷ್ಟ ಪದ್ಧತಿಯಾಗಿದೆ. ಈ ಪದ್ಧತಿಯು ಸುಮಾರು ವರ್ಷಗಳಿಂದ ಇಲ್ಲಿ ನಡೆಯುತ್ತಿದೆ ಎಂದು ಟ್ರಸ್ಟ್ ಕಮಿಟಿ ಖಜಾಂಚಿ ನಿವೃತ್ತ ಶಿಕ್ಷಕ ಆರ್.ಎಸ್. ಗೋಣಿ ಹೇಳುತ್ತಾರೆ. ದೇವಿಯ ವಾರವಾದಂತಹ ಮಂಗಳವಾರ ಮತ್ತು ಶುಕ್ರವಾರ ದಿನ ಅಭಿಷೇಕ ಅಲ್ಲದ ಪರ ಊರಿಂದ ಬಂದಂತಹ ಬೇರೆ ರಾಜ್ಯದಿಂದ ಬಂದಂತಹ ಜನರು ತಾಯಿಗೆ ಕೌಲು ಹಚ್ಚುತ್ತಾ ಇದ್ದಾರೆ. ಕೌಲು ಹಚ್ಚಿ ತಮ್ಮ ಬೇಡಿಕೆಗಳನ್ನು ಮುಂದಿಡ್ತಾ ಇದ್ದಾರೆ. ಆ ತಾಯಿ ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದಾರೆ. ಅವರ ಬೇಡಿಕೆ ಈಡೇರಿಸಿದ ನಂತರ ಅವರು ಬಂದು ಹರಿಕೆಯನ್ನು ತೀರಿಸಿ ಹೋಗ್ತಾ ಇದ್ದಾರೆ. ಮೂರು ದಿನಗಳ ವೆಚ್ಚವನ್ನು ಊರಿನ ಹಿರಿಯರೆಲ್ಲರೂ ಸೇರಿಕೊಂಡು ಊರಲ್ಲಿ 1,000 ಅಥವಾ 2,000 ಪಟ್ಟಿಯನ್ನು ಹಾಕಿ ನಂತರ ಜಾತ್ರೆಯಲ್ಲಿ ಕೂಡುವಂತಹ ದೇಣಿಗೆಯಿಂದ ಈ ದೇವಾಲಯದ ಉಸ್ತುವಾರಿಯನ್ನು ನೋಡಿಕೊಳ್ಳಲಾಗ್ತಾ ಇದೆ. ನಾಡಿನುದ್ದಕ್ಕೂ ಪ್ರಸಿದ್ಧಿ ಪಡೆದ ಈ ದೇವಿ ಶಂಕರಾಚಾರ್ಯರ ಕಾಲದಿಂದಲೂ ಇಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದಾಳೆ. ಗ್ರಾಮದ ಹಿರಿಯರು ಭಕ್ತರು ಸೇರಿ ತನು ಮನ ಧನದಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಎಂದು ಕೊಟಬಾಗಿ ಗ್ರಾಮದ ಪೂಜ್ಯ ಸಿದ್ಧಾರೂಢ ಮಹಾಸ್ವಾಮಿಗಳು ಹೀಗೆ ದೇವಿಯ ವರ್ಣನೆ ಮಾಡುತ್ತಾರೆ. ಕೊಟಬಾಗಿ ಗ್ರಾಮ ದೇವತೆ ಎಂದು ಜಗತ್ ಪ್ರಸಿದ್ಧವಾದದ್ದು. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಎಲ್ಲ ಕಡೆಯಿಂದನೂ ಭಕ್ತರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಇಲ್ಲಿ ಪೂರೈಸಿಕೊಂಡಿದ್ದಾರೆ. ಹಿಂದಿನಿಂದ ಆದಿಶಂಕರಾಚಾರ್ಯರಿಂದ ಇದು ಸ್ಥಾಪಿಸಲ್ಪಟ್ಟಂಥದ್ದು. ಇದು ಘಟಪ್ರಭಾ ನದಿ ದಡದಲ್ಲಿ ಇರುವಂಥದ್ದು. ಯಾಕಂತಂದ್ರೆ ಇದಕ್ಕೆ ಬಹಳ ಹಿಂದಿನ ಇತಿಹಾಸ ಇದೆ. ಹಿಂದಿನ ಇತಿಹಾಸ ಅಂತಂದ್ರೆ ಯಾವತ್ತ ಹಿಂದೆ ಈ ಜಗತ್ತ ಆದಿಶಕ್ತಿ ಜಗದಂಬೆ ಅವಾಗ ದುರ್ಗಾದೇವಿ ದುರ್ಗಾಸುರನನ್ನು ಕೊಂದು ದುರ್ಗಾದೇವಿಯಾಗಿ ಇಲ್ಲಿ ನೆಲೆದಾಗ ಕೋಟೇಶ್ವರ ಎಂಬ ನಾಮದಿಂದ ಶಿವ ಬಂದು ಆಕಿನ ಜೊತೆ ಆ ಗರ್ಭಗುಡಿ ಹಿಂದಗಡೆ ಆ ಕೋಟೇಶ್ವರ ಸಹಿತ ನೆಲೆಸಿದಾನ. ಬಹಳ ಪ್ರಸಿದ್ಧವಾದದ್ದು. ಊರಿನ ಭಕ್ತರು ಹಿರಿಯರು ಎಲ್ಲರೂ ತನು ಮನ ಧನದಿಂದ ಇಲ್ಲಿ ಸೇವೆಯನ್ನು ಮಾಡಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನ ಪೂರೈಸ್ಕೊತಾ ಇದ್ದಾರೆ ಎಲ್ಲರೂ ಭಕ್ತರು. ಯಾಕಂತಂದ್ರೆ ಈ ಅಮಾವಾಸ್ಯೆ ಆದ ಮೇಲೆ ಮೂರನೇ ಗುಳ್ಳವಕ್ಕೆ ನಡೆಯುವಂತ ಒಂದು ಪ್ರಸಿದ್ಧ ಜಾತ್ರೆ ಇದು. ಈ ಜಾತ್ರೆಗೆ ಸರ್ವಸಾಧಾರಣ ಎಲ್ಲೋ ಎಲ್ಲಿಂದನೂ ಭಕ್ತರು ಬರ್ತಾರೆ. ಯಾಕೆ ಬರ್ತಾರ ಅಂತಂದ್ರೆ ತಮ್ಮ ದುಃಖಗಳನ್ನು ನಿವಾರಣೆ ಮಾಡಿಕೊಂಡು ಒಂದು ಸುಖವಾಗಿ ಇರಬೇಕು ಅಂತ ಸುಖಾನಗತ್ತನೆ ಈ ಗ್ರಾಮ ದೇವತೆ ಜಗದಂಬೆ ಜಗನ್ಮಾತೆ ದುರ್ಗಾದೇವಿ ಕೊಡ್ತಾಳಂತ ಎಲ್ಲರಿಗೂ ಅದೊಂದು ಪ್ರತೀತ ಆಗಿದೆ. ಅದಕ್ಕಾಗಿ ಎಲ್ಲಾ ಭಕ್ತರು ಬರ್ತಾರ. ಕೊಟಬಾಗಿ ಗ್ರಾಮದ ಪಾಟೀಲ್ ಮನೆತನಕ್ಕೆ ಸೇರಿದ ದೇವಿ ಪೂಜೆಯನ್ನು ಪಾಟೀಲ್ ಮನೆತನದವರು ದಿನಕ್ಕೊಮ್ಮೆ ಬೆಳಗ್ಗೆ 5 ಗಂಟೆಗೆ ಪೂಜೆ ನೆರವೇರಿಸುತ್ತಾರೆ. ವಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ದೇವಿಯ ಮಹಾಪೂಜೆ, ದೇವಿಗೆ ಅಭಿಷೇಕ ಸೇರಿದಂತೆ ಅಮಾವಾಸ್ಯೆಗೊಮ್ಮೆ ಭಕ್ತರಿಗೆ ಮಹಾಪ್ರಸಾದ ಏರ್ಪಡಿಸಲಾಗುತ್ತದೆ. ಗ್ರಾಮದಲ್ಲಿ ಯಾವುದೇ ಶುಭ ಸಮಾರಂಭದ ಮುಂಚೆ ದೇವಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದ ಬಳಿಕವೇ ಶುಭ ಕಾರ್ಯ ಜರುಗಿಸಿಕೊಳ್ಳುತ್ತಾರೆ. ನಾವು ಇಲ್ಲಿ ಪಾಟೀಲ್ ಮಂತ ಎಂದವರು ಪೂಜೆ ಮಾಡ್ತೀವಿ ಪ್ರತಿನಿತ್ಯ. ಮುಂಜಾನೆ 5:00 ನಾವು ಬಂದ್ಬಿಟ್ಟು ಹೊರಿಂದ ನೀರು ತಗೊಂಡ್ಬಂದು ತಾಯಿಗೆ ಸ್ನಾನ ಮಾಡಿಸಿ ಸಿರಿ ಉಡಿಸ್ತೀವಿ ದಿನಾಲು. ಆದರೆ ಶುಕ್ರವಾರ ಮಂಗಳವಾರ ವಿಶೇಷವಾಗಿ ಪೂಜೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡಿಬಿಟ್ಟು ಸಿರಿ ಏರಿಸಿ ಆಮೇಲೆ ಹೂವು ಪತ್ರಿ ಎಲ್ಲ ಏರಿಸ್ಬಿಟ್ಟು ವಿಶೇಷ ಪೂಜೆ ಶುಕ್ರವಾರ ಮಂಗಳವಾರ ಮಾಡ್ತೀವಿ. ಬೇರೆ ಊರಿಂದನೂ ಇಲ್ಲಿ ಜನ ಬೇರೆ ಊರಿಂದನೂ ಜನರು ಬಂದು ಶುಕ್ರವಾರ ಮಂಗಳವಾರ ತಮ್ಮ ಹರಿಕೆ ಕೌಲನ್ನು ಹಚ್ಚಿ ತಮ್ಮ ಇಷ್ಟಾರ್ ಸ್ಥಿತಿಯನ್ನು ಪಡ್ಕೋತಾರೆ. ಆಮೇಲೆ ವಿಶೇಷ ನೈವೇದ್ಯವಾಗಿ ಹೋಳಿಗೆ ತುಪ್ಪ ದೇವಿಗೆ ಅರ್ಪಣೆ ಮಾಡ್ತೀವಿ ಶುಕ್ರವಾರ ಮಂಗಳವಾರ. ಮತ್ತು ಜಾತ್ರೆ ದಿನ ಎಲ್ಲರೂ ಊರಲ್ಲೆಲ್ಲ ಪ್ರತಿ ಬೇರೆ ಊರೆಲ್ಲ ಬಂದ್ಬಿಟ್ಟು ಅಭಿಷೇಕ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಂಗಳವಾರದಿಂದ ಹೋಳಿಗೆ ತುಪ್ಪ ಎಲ್ಲ ನೈವೇದ್ಯ ಮಾಡ್ತಾರೆ.
ಆಮೇಲೆ ಪ್ರತಿ ಅಮಾವಾಸ್ಯೆ ಇಲ್ಲಿ ಅನ್ನದಾಸ. ಜುಲೈ 23-24 ಮಂಗಳವಾರ ಮತ್ತು ಬುಧವಾರ ನಡೆಯುವ ಈ ದೇವಿ ಮಹೋತ್ಸವ ಉತ್ತರ ಭಾಗದ ಅತಿ ವಿಜೃಂಭಣೆಯ ಜಾತ್ರೆಯಾಗಿದೆ. ಶ್ರೀ ದುರ್ಗಾದೇವಿಯ ಜಾತ್ರೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಜರುಗ್ತಾ ಇದೆ. ಅದು ಈ ಶ್ರವಣ ಮಾಸ ಅಮಾವಾಸ್ಯೆಯ ಹಿಡ್ಕೊಂಡು ಮೂರನೇ ಗುಳವ ಅಥವಾ ನಾಲ್ಕನೇ ಗುಳವ ಟೈಮದಲ್ಲಿ ಜಾತ್ರೆ ಜರುಗ್ತಾ ಇದೆ. ಇದು ಮೂರು ದಿವಸ ಜಾತ್ರೆ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಸೋಮವಾರ, ಮಂಗಳವಾರ, ಬುಧವಾರ. ಸೋಮವಾರ ತಾಯಿಯ ಅಭಿಷೇಕವನ್ನು ಮಾಡಲಾಗ್ತಾ ಇದೆ. ಮಂಗಳವಾರ ದಿವಸ ತಾಯಿಯ ವಿಶೇಷ ಪೂಜೆ ಮತ್ತು ಹೆಣ್ಮಕ್ಕಳೆಲ್ಲರೂ ಬಂದು ಉಡಿಯ ತುಂಬುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತಾ ಇದ್ದಾರೆ.